ಇದು ನಮ್ಮನೆ ವಿಷಯ. ನೀನು ಮಧ್ಯೆ ಬರದೇ ಇರೋದೇ ಒಳ್ಳೇದು. ನಡೀರಿ. ಆದ್ರೆ ಮಾವ, ಮನೆಯನ್ನ ಹೀಗ್ ಬೀದಿಲ್ ಬಿಟ್ಟು ಹೋಗೋದು ತಪ್ಪಲ್ವಾ? ಹಾಗೆ ನಮ್ ಮಾವ ತಪ್ಪ ಮಾಡೋದನ್ನ ನೋಡಕ್ಕಾಗಲ್ಲ. ಅವ್ರ ಪಕ್ಕದ ಮನೆಯವರೇ ಆಗಿರ್ಲಿ. ರಮಾ, ನಾನು ಬಹಳ ದುರಾದೃಷ್ಟವಂತನಮ್ಮ. ನಮ್ ಪಕ್ಕದ ಮನೆಯವರು ಬಹಳ ಒಳ್ಳೆಯವರು. ಅದೇ ನನ್ನ ಮನೆಯವಳು. ಆಸೆ ಇಟ್ಕೊಂಡಿದ್ದೆ ಭೀಮಾ ಈ ಮ್ಯಾಚ್ ಗೆದ್ರೆ ಪೆನ್ಷನ್ನಲ್ಲಿ ಉಳಿದಿದ್ದ ಹಣದಲ್ಲಿ ವಠಾರದವ್ರಿಗೆಲ್ಲ ಊಟ ಹಾಕಿಸ್ಬೇಕು ಅಂತಿದ್ದೆ. ಆದ್ರೆ ಈ ದುಡ್ಡು ಇಟ್ಕೊಂಡು ಎಲ್ಲಾದರೂ ಹೋಗು. ನೀನು ಒಬ್ಳೆ ಇರೋದಕ್ಕೆ ಎಲ್ಲಾದರೂ ಬಾಡಿಗೆ ಮನೆ ಸಿಕ್ಕೇ ಸಿಗತ್ತೆ. ಆ ಇನ್ನೊಂದು, ಪ್ರತಿ ತಿಂಗಳು ಬಾಡಿಗೆ ಕಳಿಸ್ಕೊಡ್ತೀನಿ. ನಿನ್ನ ಖರ್ಚಿಗೂ ಕೂಡ ದುಡ್ಡು ಕೊಡ್ತೀನಿ. ನನ್ನ ಹೆಂಡತಿ ನೀನು, ಗಂಡ ಆಗಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಹೋಗು ಬಲ, ಇವಳಿಗೆ ಮನೆ ಹುಡುಕಕ್ಕೆ ಸಹಾಯ ಮಾಡು. ನೋಡಿದ್ಯಾ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಿನ್ ತಮ್ಮನ ಮಹಾತ್ಮ ಅನ್ಕೊಂಡಿದ್ಯಲ್ವಾ ನೀನು? ನನ್ನನ್ನು ಈ ಸ್ಥಿತಿಲಿ ನೋಡಿ ಖುಷಿ ಪಟ್ಟಿರ್ತಾನೆ ಭೀಮಾ. ಅಮ್ಮ, ತಪ್ಪು ತಿಳ್ಕೊಂಡಿದ್ದೀರಾ ನೀವು. ನೀವು ಅನ್ಕೊಂಡಾಗ ಏನೂ ಇಲ್ಲ. ಈಗಲೂ ನಂಗೆ ನಿಮ್ನ ವಠಾರ ಕರ್ಕೊಂಡು ಬಾ ಅಂತಾನೆ ಸನ್ಹೆ ಮಾಡೋಗಿದ್ದಾನೆ ಭೀಮಾ, ನಿಮ್ಗೆ ಗೊತ್ತಾ? ನಡೀರಿ ನೀವು. ಬೇಗ ಬೇಗ ಮುಗಿಸ್ರೋ ಕೆಲಸನ. ಮತ್ತೆ ಬಂದ್ರ ಇಲ್ಲಿಗೆ? ಅರೆ, ನೀವಿನ್ನೂ ಇಲ್ಲೇ ಇದ್ದೀರಾ? ಹೊರಡಿ ಇಲ್ಲಿಂದ. ವಿಷಯ ಬಂದಿರುತ್ತೆ ನಿಮ್ಗೆ. ಉಮಾಪತಿಗಳಿಂದ ನಮಗೆ ಈ ವಠಾರ ವಾಪಸ್ ಸಿಗ್ತಾ ಇದೆ. ಉಮಾಪತಿಗಳೀಗ ಕಂಬಿ ಎಣಿಸ್ತಾ ಇದ್ದಾರೆ. ನೀವು ಎಷ್ಟು ಬೇಗ ಇಲ್ಲಿಂದ ಹೊರಡ್ತೀರೋ ಅಷ್ಟು ಒಳ್ಳೇದು. ಹೊರಡಿ. ಹಾ, ಹೋಗ್ತಿರೋ ಇಲ್ಲ ನಾವೇ ಒದ್ದು ಓಡಿಸ್ಬೇಕಾ? ಅಣ್ಣ, ಹೀಗೆಲ್ಲ ಮಾತಾಡಬಾರ್ದು. ಇದರಲ್ಲಿ ಇವ್ರದ್ದೇನು ತಪ್ಪಿದೆ? ಮೇಲಿಂದ ಆದೇಶ ಬಂದಿದೆ, ಇವರು ಅದನ್ನು ಪಾಲಿಸ್ತಿದ್ದಾರಷ್ಟೇ. ಏ ಭೀಮಾ, ಮತ್ತೆ ಬುದ್ಧಿ ಹೇಳಕ್ ಬರಬೇಡ. ನಾವು ನಿನ್ನ ಮೊದಲು ಎಷ್ಟು ದ್ವೇಷ ಮಾಡ್ತಿದ್ವೋ ಈಗಲೂ ಅಷ್ಟೇ ದ್ವೇಷ ಮಾಡ್ತೀವಿ. ಮತ್ತೆ ವಠಾರ ಇದೆಯಲ್ಲ, ನಮ್ಮೆಲ್ಲರೂ ಶ್ರಮದಿಂದ ವಾಪಸ್ ಬಂದಿರೋದು. ಈ ವಿಷಯ ತಲೆಯಲ್ಲಿರ್ಲಿ ಸಾಕು. ಸರಿಯಾಗಿ ಹೇಳಿದೆ ಮಂಚಯ್ಯ, ತಲೆಯಲ್ಲಿರ್ಲಿ ಭೀಮಾ. ನೀವು ದಯವಿಟ್ಟು ಹೊರಡಿ ಇಲ್ಲಿಂದ. ನಡೀರ. ನಡೀರಿ. ಮೊದ್ಲು ನಮ್ ನಮ್ ಮನೇಲಿ ಸಾಮಾನಿಟ್ಟು ನಾವೆಲ್ಲರೂ ಸೇರಿ ವಠಾರನ ಗುಡಿಸೋಣ. ಬಾಲ, ನಾನು ನಿನಗೆ ಹೇಳಿದೆ ತಾನೆ ಇವಳಿಗೆ ಮನೆ ಹುಡ್ಕೋದಕ್ಕೆ ಸಹಾಯ ಮಾಡು ಅಂತ. ಕರ್ಕೊಂಡು ನಡಿ ಅವಳನ್ನ.
ಬಾಲ ನಾನು ಹೇಳಿದ ನಿನಗೆ ಅರ್ಥ ಆಗ್ಲಿಲ್ವಾ? ಕರ್ಕೊಂಡು ಹೋಗೋಣ. ರಮ್ಮ, ನಿಮ್ಮ ಅತ್ತೆ ಹತ್ರ ಹೋಗಿದ್ದೇನೆ ಹೇಳ್ಬಾ. ಅಪ್ಪ ಅವ್ರನ್ನಲ್ಲೇ ನಿಂತಿರಕ್ಕೆ ಹೇಳಿರ್ಬೋದು, ಆದ್ರೆ ನಾವೇನಾದ್ರೂ ಮಾಡ್ಬೇಕು. ನಾನು ಅವ್ರ ಹತ್ರ ಮಾತಾಡಿ ಅವ್ರ ಕೋಪನ ತಣ್ಣಗೆ ಮಾಡಿಸಿ ಅವ್ರನ್ನ ಒಳಗೆ ಕರೆಸ್ಕೋತೀವಿ ಅಂತ ಹೇಳು. ಅತ್ತೆ, ನೀನ್ ಯಾಕೆ ಬಂದೆ ಇಲ್ಲಿ? ನೋಡಿ, ಸಮಾಧಾನದಿಂದ ನನ್ ಮಾತ್ ಕೇಳಿ. ಇವ್ರು ನಿಮ್ಗೇನೋ ಹೇಳಕ್ ಕಳ್ಸಿದ್ರು. ಏನೋ ಹೇಳಕ್ ಕಳ್ಸಿದಾನ ಇಲ್ಲ ಗೇಲಿ ಮಾಡಕ್ ಕಳ್ಸಿದಾನ? ನೀವ್ ಅವ್ರ ಬಗ್ಗೆ ಕೆಟ್ಟದ್ದೇ ಯೋಚನೆ ಮಾಡ್ತೀರಾ. ಅವ್ರು ಹೇಳಿದ್ರು ನೀವು ಇಲ್ಲೇ ನಿಂತಿರ್ಬೇಕಂತೆ. ಮಾವ ಸದ್ಯಕ್ ನಮ್ ಮಾತನ್ನ ಕೇಳ್ದೆ ಇರ್ಬೋದು, ಆದ್ರೆ ನೀವಿಲ್ಲಿ ನಿಂತಿರೋದನ್ನ ನೋಡಿದ್ರೆ ನಿಮ್ಮನ್ನ ಒಳಗ್ ಕರೀತಾರೆ. ಯಾರ್ ದಯೇನು ಮತ್ತೆ ಭಿಕ್ಷೇನು ಬೇಕಿಲ್ಲ ನಂಗೆ. ಭಿಕ್ಷೆ ಅಲ್ಲ, ಪಾಪಕ್ಕೆ ಪ್ರಾಯಶ್ಚಿತ ಅನ್ಕೊಳ್ಳಿ. ಬ್ಯಾಟ್ ಸುಟ್ಟು ನೀವು ಮಾಡಿರೋದು ದೊಡ್ಡ ಪಾಪ. ಅಮ್ಮ, ನೀವು ಭೀಮನ್ ಮಾತು ಕೇಳಿ, ನೀವು ಇಲ್ಲಿರೋದೇ ಒಳ್ಳೇದು. ನಿಮ್ಮ ದೃಷ್ಟ ಚೆನ್ನಾಗಿದ್ರೆ, ನೀವಿಲ್ಲೇ ನಿಂತಿದ್ರೆ ಅಪ್ಪ ಒಳಗೆ ಕರಿಬೋದು. ಆದರೆ ಅಪ್ಪ ನನ್ನ ಒಳಗೆ ಕೂಡ ಕರೆಯಲ್ಲ. ನಾನಿನ್ ಬರ್ತೀನಿ. ಜಿಜಾಬಾಯ್, ನಿನಗೆ ಬಹುಶಃ ಅಂದಾಜ್ ಕೂಡ ಆಗಿಲ್ಲ ಅನ್ಸುತ್ತೆ, ನೀನು ಭೀಮನ ಎಷ್ಟೇ ದ್ವೇಷ ಮಾಡಿದ್ರು ನೀನ್ ಈಗ ಹಿಡಿದಿರೋ ದಾರಿ ಭೀಮನ ದಾರಿನೇ.